ನೀನು ಕಾಡಿನೆಡೆಗೆ ಅರಮನೆಯನ್ನು ಬಿಟ್ಟು ಹೋದಿಯೋ ಆ ಕ್ಷಣದಿಂದ ನಿದ್ರೆ ಎನ್ನುವುದನ್ನು ಮಾಡಿದವನಲ್ಲ ನಿನ್ನಪ್ಪ. ಊಟಕ್ಕಾಗಿ ಹೊರಟರೂ ಸಹಿತ ಆ ಭೋಜನಗಳಿಗೆ ಸೇರುವುದೇ ಇಲ್ಲ. ಕೇವಲ ಹಸುವನ್ನು ಉಳಿಸಿಕೊಳ್ಳುವುದಕ್ಕೆ ಮಾತ್ರ ನೀರನ್ನು ಸೇವಿಸ್ತಾ ಇದ್ದ. ರಾತ್ರಿಯ ವೇಳೆ ಮಲಗಿದೆ ಎಂದಾದರೆ ಮಗನೇ ಕಣ್ಣಿಗೆ ನಿದ್ರೆ ಹತ್ತುತ್ತಾ ಇರಲಿಲ್ಲ. ಎಲ್ಲ ಕುಮಾರ ಏನಾದರೂ ದುಷ್ಟ ಪ್ರಾಣಿಗಳ ಆಹಾರವಾಗಿ ಸಿಕ್ಕಿ ಏನಾಯಿತು, ಯಾವ ದುರ್ಗತಿ ಬಂದದಗಿತ್ತು ಅನ್ನೋ ಹಾಗೆ ಎಣಿಸಿ ಎಣಿಸಿ ಕಣ್ಣೀರು ಸುರಿಸ್ತಾ ಇದ್ದೆ ಮಗ. ಆದರೆ ಯಾವಾಗ ಎನ್ನ ತೊಡೆಯನ್ನು ಏರುವುದಕ್ಕೆ ನಿನಗೆ ಆಗಲಿಲ್ಲ, ನಿನ್ನ ಚಿಕ್ಕಮ್ಮನ ಕೆಂಗಣ್ಣಿಗೆ ನೀನು ಗುರಿಯಾದೆಯೋ? ಆ ಕ್ಷಣದಿಂದಲೇ ದೃಢ ಚಿತ್ತನಾಗಿ ಕಾನನವನ್ನು ಸೇರಿ ಹರಿಯ ಅನುಗ್ರಹವನ್ನು ಸಂಪಾದಿಸಿದೆ. ಹೌದು ಅದೇ ಯಾಕೆ ನನ್ನ ತೊಡೆ ಏರದಿದ್ದಕ್ಕೆ ಆಗದೇ ಇದ್ರೇನು ಶ್ರೀಹರಿಯ ತೊಡೆಯನ್ನು ಎನ್ನುವ ಸೌಭಾಗ್ಯವನ್ನು ಹೊಂದಿದವ? ಸಾಕ್ಷಿಯಾಗಿ ನಿನ್ನ ಹೊಚ್ಚ ಸ್ಥಳದಲ್ಲಿ ಕಸ್ತೂರಿ ತಿಲಕವನ್ನು ಕಾಣುತ್ತಾ ಇದ್ದೇನೆ ಮಗನೇ. ಕುಮಾರ ಅಪ್ಪ ಏನು ಮಾಡುವುದು ಹೇಳು? ನಿನ್ನನ್ನು ಅತಿಯಾಗಿ ನಾನು ಪ್ರೀತಿಸ್ತಾ ಇದ್ದೆ ಪ್ರೀತಿಸ್ತಾ ಇದ್ದೆ. ಚಿಕ್ಕಮ್ಮ ನಿನ್ನನ್ನು ವಿರೋಧಿಸುತ್ತಿದ್ದು, ಅವಳನ್ನು ತಡೆ ಹಿಡಿಯಬಹುದಿತ್ತು. ಆದರೆ ನಾನು ವ್ಯಾಮೋಹ ಸ್ವಾರ್ಥದಕ್ಕೆ ಬೇಕಾಗಿ ಬಲಿಯಾಗಿದ್ದೆ. ಅದನ್ನು ಸಾಧನವನ್ನಾಗಿರಿಸಿಕೊಂಡವಳವಳು. ಆದ್ರಿಂದ ಮಗನೇ ಅಪ್ಪ ಎಸಗಿದ ತಪ್ಪು ಏನು ಅಂತೇಳಿ ನಮಗೆ ಚಿತ್ತಕ್ಕೆ ವೇದ್ಯವಾದ ಮೇಲೆ ನಿನ್ನಲ್ಲಿ ಕೈ ಮುಗಿತೇನೆ ಮಗ. ದೊಡ್ಡ ಅಪರಾಧ ಮಾಡಿದೆ. ಇಲ್ಲಿಂದ ಹೋಗುವಂತ ಸಂದರ್ಭದಲ್ಲಿ ಕಣ್ಣೀರು ಸುರಿಸುತ್ತಾ ಹೋದವನ ಖಾನಕ್ಕೆ ಹೋಗಿ ದೇವರನ್ನು ಕಾಣಬೇಕೆಂಬಂತ ಉದ್ದೇಶದಿಂದ ತಪಸ್ಸು ಮಾಡಿದೆ, ದೇವರನ್ನು ನೋಡಿಕೊಂಡು ಬಂದಿದ್ದೇನೆ, ಅಂತ ಜಯವನ್ನು ಪಡೆದುಕೊಂಡು ಬಂದಿದ್ದೇನೆ ಅಂತಾದ್ರೆ ಕಾರಣ ಏನು? ನಿಮ್ಮ ಆಶೀರ್ವಾದ ಇಲ್ಲದಿದ್ದರೆ ಈ ರೀತಿಯಾದಂತಹ ಕಾರ್ಯವನ್ನು ಮಾಡುವುದಕ್ಕೆ ನನ್ನಿಂದ ಸಾಧ್ಯ ಉಂಟು. ಪಡೆದ ಈ ಉತ್ತಾನ ಪಾದ ಧನ್ಯತೆ. ಇನ್ನು ಮುಂದೆ ಕಣ್ಣೀರು ಸುರಿಸುತ್ತಾ ತಪಸ್ಸಿಗಾಗಿ ನಿಮ್ಮನ್ನು ಕಳುಹಿಸಿಕೊಟ್ಟವಳಲ್ಲ, ಕ್ರೂರ ಮೃಗಗಳ ಬಾಯಿಗೆ
ನನ್ನ ಎದುರಲ್ಲಿ ಬಂದು ನನ್ನ ಅಪ್ಪನ ಜಗ್ಗೆಯನ್ನು ಏರಿ ಕುಳಿತುಕೊಳ್ಳಬೇಕು ಅಂತ ಹೇಳಿದಾಗ ಕೇಳದು ಬಿಸಾಡಿದವಳು ದಾದು ಬಗ್ಗೆ ನಿಂದದ್ದು. ಆದರೆ ಅವನ ಗರ್ಭ ನನ್ನದಲ್ಲ ಮಗನೇ, ನಮ್ಮ ಸುನೀತಿಯದ್ದು ಪಾವನ ಗರ್ಭ ನನ್ನದಲ್ಲ ಕಂದ. ಎಲ್ಲವನ್ನು ಮರೆತಿದ್ದಾರೆ.